ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಕ್ಕು ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಸುಕನ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೆ ಎಲ್ಲ ಮನೆ ಮುಂದೆ ಎಲ್ಲ ತೊಳೆದ್ಬಿಟ್ಟು ಸೊ ರಂಗೋಲಿ ಕೂಡ ಹಾಕಿದೆ ತುಂಬಾ ಚೆನ್ನಾಗಿ ಬಂದಿದೆ ರಂಗೋಲಿ ಹಾಗೆ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವತ್ತಿನ ವ್ಲಾಗ್ ಅಂತ ತುಂಬಾ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಪಾಪು ಆದಮೇಲೆ ಇದೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ಪಾಪು ಆದಮೇಲೆ ಇನ್ನೂ ಯಾವುದೇ ದೇವಸ್ಥಾನಕ್ಕೆ ನಾವು ಹೋಗಿಲ್ಲ ಈಗ ಫೈವ್ ಮಂತ್ಸಲ್ಲಿ ಇರೋದರಿಂದ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಹಾಗೆ ಒಂದು ಅರ್ಕೆ ಕೂಡ ಇತ್ತು ಆರತಿ ಮಾಡಿ ಕೋಳಿ ಕೊಯ್ಕೊಂಬರೋದು ಸೊ ಅದರಿಂದ ಅದು ಅರ್ ಅರ್ಕೆನೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಇದನ್ನು ಪ್ಲಾನ್ ಮಾಡಿಕೊಂಡ್ವಿ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಊರಿಗೆ ಬರೋಕ್ಕೂ ಮುಂಚೆನೇ ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದು ಸೊ ಈಗೆಲ್ಲ ಈಗ ಫೈವ್ ಮಂತ್ಸಲ್ಲಿರೋದ್ರಿಂದ ಹೇಗೂ ಇದು ಕೂಡ ಆಗಿ ಕಂಪ್ಲೀಟ್ ಆಗುತ್ತೆ ದೇವಸ್ಥಾನಕ್ಕೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಬಂದಿರೋದು ಹಾಗೆ ಫೈವ್ ಮಂತ್ಸಲ್ಲಿ ಒಂದ್ಸಾರಿ ಬಂದು ಹೋಗ್ಬಿಟ್ರೆ ಮತ್ತು ನೀನು ಯಾವಾಗಾದರೂ ಬರ್ಬೋದು ಹೋಗ್ಬೋದು ಅದರಿಂದ ಇವಾಗ ಒಂದು ಸಾರಿ ನಿದ್ದೆ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ಅದರಿಂದ ಇವಾಗ ಬಂದಿದ್ದು ಮತ್ತೆ ಇನ್ನೊಂದು ಕಾರಣ ಕೂಡ ಇದೆ ಸೊ ಅದನ್ನು ಕೂಡ ಹಾಗೆ ಮುಂದಿನ ಅಲ್ಲಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ಏನು ಅಂತ ಹೇಳ್ಬಿಟ್ಟು ಇನ್ನೇನು ಎಲ್ಲ ತೊಮಟ ಮಾಡೋದಕ್ಕೆ ಎಲ್ಲ ಆರತಿ ಮಾಡಬೇಕಲ್ಲ ಅದರಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮತ್ತು ಈಗ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಸೊ ಈಗ ಕೂದಲೆಲ್ಲ ಆರಿಸ್ಕೊಳ್ತಾ ಇದ್ದೀನಿ ಸೊ ಮೋಡ ಕೂಡ ಆಗಿದೆ ಇವತ್ತು ಬೆಳಗ್ಗೆ ಬೇಗ ಸ್ನಾನ ಮಾಡಿದ್ದೀನಲ್ಲ ಅದರಿಂದ ಹೇರ್ ಡ್ರೈಯರ್ ಇತ್ತು ಮನೆಯಲ್ಲಿ ಸೊ ಅದರಿಂದ ಅದನ್ನು ತಗೊಂಬಿಟ್ಟು ಈಗ ನಾನು ಆ ಕೂದಲೆಲ್ಲ ಚೆನ್ನಾಗಿ ಒಣಗಿಸ್ಕೊತಾ ಇದ್ದೀನಿ ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬೇಗನೆ ಫಾಸ್ಟಾಗಿ ಕೂದಲು ಒಣಗುತ್ತೆ ಸೊ ನಾವು ಬೇಗ ಸ್ನಾನ ಮಾಡಿಕೊಂಡು ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಥವಾ ಡ್ಯೂಟಿಗೆ ಏನಾದರೂ ಹೋಗುವಂಥವ್ರು ಇರ್ತಾರೆ ಅಂಥವ್ರಿಗೆ ಈ ಪ್ರಾ ಇದೊಂದು ಪ್ರಾಡಕ್ಟ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಬಾಣಂತನದಲ್ಲಂತೂ ಇನ್ನೂ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಹೇಗೆ ಅಂತಂದರೆ ಈಗ ನಾವು ಆ ತಲೆ ಸ್ನಾನ ಮಾಡ್ಕೊಂಡಿರ್ತೀವಿ ಪಾಪ ಕೂಡ ಮಲಗಿರ್ತಾನೆ ಹಾಗೆ ಅವನು ಬೇಗನೆ ಎದ್ಬಿಡ್ತಾನೆ ಹಿಂದೆಲೇ ಕೂದಲಾರಿರಲ್ಲ ಅವಾಗ ಆ ಕೂದಲಾರದೆ ಇದ್ದರೆ ನಾವು ಹಿಂದೆಲೆ ಫೀಡ್ ಮಾಡೋಕ್ಕಾಗಲ್ಲ ಕೂದಲೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಬೇಬಿಗೆ ಫೀಡ್ ಮಾಡಬೇಕು ನಾವು ಇಲ್ಲಾಂದರೆ ನೆಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದರಿಂದ ಬಿಸಿಲಿಲ್ಲ ಅಂದರೂ ಕೂಡ ಈ ಥರ ಒಂದು ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಕೂದಲು ಕೂಡ ಚೆನ್ನಾಗಿ ಒಣಗಿದಾವೆ ಸೊ ಎಷ್ಟು ಬೇಗ ಒಣಗೋದು ಅಂದರೆ ತುಂಬಾ ಬೇಗ ಕೂದಲೆಲ್ಲ ಚೆನ್ನಾಗಿ ಒಣಗೋದು ಇದೊಂದು ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸೊ ನಾನು ಕೂಡ ಪರ್ಚೇಸ್ ಮಾಡಿದ್ದೆ ಸೊ ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಹೇಳ್ಬಿಟ್ಟು ಶೇರ್ ಮಾಡಿಕೊಂಡೆ ಇದು ನೋವಾ ಕಂಪ್ನಿದು ತೌಸಂಡ್ ಟೂ ಹಂಡ್ರೆಡ್ ಬ್ಯಾಟ್ಸ್ ಇದು ತುಂಬಾ ಪ್ರೈ ತುಂಬಾ ಪ್ರೈಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಬೆಲೆಗೆ ಸಿಕ್ತು ಅಂತಲೇ ಹೇಳ್ಬೋದು ನಮಗೆ ಪ್ರಾಡಕ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಅಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಝೀರೋ ಅಂತ ಇರೋದು ಅದು ಹಾಫು ಮತ್ತು ಒನ್ ಅಂತ ಇರೋದು ಕೋಲ್ಡ್ ಬೇಕಾದ್ರೆ ಕೋಲ್ಡ್ ಇಟ್ಕೊಬೋದು ಡಬಲ್ ಗೇರ್ ಇರೋದು ಅದು ಹೀಟ್ ಆಗೋದಕ್ಕೆ ಕೋಲ್ಡ್ ಬೇಕಾದ್ರೆ ಕೋಲ್ಡ್ ಇಟ್ಕೊಬೋದು ನಮಗೆ ಹೀಟ್ ಬೇಕಾದ್ರೆ ಹೀಟಿಂದ ನಾವು ಕೋಲ್ನ ಆರಿಸ್ಕೊಬೋದು ವೈರ್ ಕೂಡ ಅಷ್ಟೇ ತುಂಬಾ ಉದ್ದ ಇದೆ ಕರೆಂಟ್ ಕಲೆಕ್ಷನ್ಗೂ ಕೂಡ ಯಾವುದೇ ತೊಂದರೆ ಆಗೋಲ್ಲ ಆರಾಮಾಗಿ ನಾವು ಕರೆಂಟ್ ಕಲೆಕ್ಷನ್ನು ಕೂಡ ಕೊಟ್ಕೊಬೋದು ಹಾಗೆ ಫೋಲ್ಡಬಲ್ ಕೂಡ ಇದನ್ನ ಫೋಲ್ಡ್ ಮಾಡಿ ನಾವು ಎಲ್ಲಾದರೂ ಕ್ಯಾರಿ ಮಾಡ್ಬೋದು ಹಾಗೆ ಎತ್ತಿಡ್ಬೋದು ಕೂಡ ಇದರ ಪ್ರೈಸ್ ಕೂಡ ಅಷ್ಟೇ ಮುನ್ನೂರ ಅರವ ಐವತ್ತೊಂಬತ್ತು ರೂಪಾಯಿ ಏನೋ ಆಯಿತು ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ತುಂಬಾ ಚೆನ್ನಾಗಿದೆ ಬೇಕು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಈಗ ಆರತಿ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಫಸ್ಟ್ ಮನೆಯ ಆರತಿ ಒಂದು ಬೆಳಗ್ಗೆ ಬಿಟ್ಟು ಆಮೇಲಿಂದ ಅಲ್ಲಿ ಹೋಗಿ ಹೂವೆಲ್ಲ ಇನ್ನೂ ಕನುಗ್ಳು ಹೂವು ಎಲ್ಲ ಇರ್ತವಲ್ಲ ಅಲ್ಲೇ ಕುಚ್ಕೊಂಡ್ಬಿಟ್ಟು ಅಲ್ಲೇ ಆರತಿಗೆಲ್ಲ ರೆಡಿ ಮಾಡಿಕೊಂಡ್ರೆ ಫ್ರೆಶ್ ಆಗಿ ಚೆನ್ನಾಗಿರ್ತವೆ ಹೇಳ್ಬಿಟ್ಟು ಹೂವೆಲ್ಲ ಹಾಗೆ ತಗೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ಎಷ್ಟು ಬೇಕೋ ಮನೆ ಆರತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕುಚ್ಕೊಂಡ್ಬಿಟ್ಟು ಸೊ ನಾವು ಈಗ ದೇವ್ರಿಗೆ ಇಲ್ಲಿ ಮನೆಯಲ್ಲಿ ಆರತಿ ಮಾಡಿಬಿಟ್ಟು ಆಮೇಲಿಂದ ಅಲ್ಲಿಗೆ ಹೋಗಿ ಹೊರಡೋಕ್ಕೆಲ್ಲ ರೆಡಿ ಆಗ್ತಾ ಇದ್ದೀವಿ ನನ್ನ ಹಸ್ಬೆಂಡು ಹಾಗೆ ನನ್ನ ತಮ್ಮ ಇಬ್ಬರೂ ಇವಾಗ ಸ್ಕೂಟಿಲಿ ಹೋಗ್ತಾರೆ ಫಸ್ಟ್ ಎಲ್ಲ ತಗೊಂಬಿಟ್ಟು ಆಮೇಲಿಂದ ನಾವು ಬಸ್ಸಲ್ಲಿ ಹೋಗ್ತೀವಿ ಫೈನಲಿ ಪಾಪುನ್ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು ಫಸ್ಟ್ ಅವ್ನು ಕೂಡ ಅವ್ನು ಸ್ವಲ್ಪ ಹೊತ್ತು ಮಲ್ಕೊಂಡ ಸೊ ನಾವೆಲ್ಲ ಹೊರಡೋ ಅಷ್ಟೊಂದು ಟೈಮ್ ಬಂದು ಹನ್ನೊಂದುವರೆನೇನೋ ಆಗೋಯಿತು ಬೆಳಗ್ಗೆನೇ ಎಷ್ಟು ಬೇಗ ಎಲ್ಲ ಮಾಡಿಬಿಟ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡ್ರು ಆಗಲೇ ಇಲ್ಲ ಲೇಟ್ ಆಗೇ ಆಯಿತು ಸೊ ಈಗ ಹೊರಟಿದ್ದೀವಿ ನಾನು ಕೂಡ ರೆಡಿ ಆದೆ ರೆಡಿ ಆಗಿಬಿಟ್ಟು ಪಾಪನ್ ಕೂಡ ರೆಡಿ ಮಾಡಿಬಿಟ್ಟು ಸೊ ಈಗ ಹೊರಟಿದ್ದೀವಿ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಎಲ್ಲ ಹೋಗೋಕೆ ಸೊ ಇನ್ನು ಈಗ ಹೋಗಬೇಕು ಬಸ್ ಸ್ಟ್ಯಾಂಡಿಗೆ ಇನ್ನು ಬಸ್ ಯಾವುದಿದೆಯೋ ಏನೋ ಯಾವಾಗ ಬರುತ್ತೋ ನೋಡಿಕೊಂಡು ಸೊ ಈಗ ಹೋಗಬೇಕು ಆಂಟಿ ಕೂಡ ಇಲ್ಲಿಗೆ ಬಂದರು ಸೊ ಎಲ್ಲ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ರಲ್ಲ ಹಾಗೆ ಎಲ್ಲರೂ ಹೊರಟ್ವಿ ಈಗ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಿರೋದು ಇವತ್ತು ಯಾವ ದೇವರಿಗೆ ಅಂತಂದರೆ ನಾವು ಇವತ್ತು ಆರತಿ ಮಾಡಿರೋದು ದಂಡಿನ ಮಾರಮ್ಮ ಅಂತ ಹೇಳ್ಬಿಟ್ಟು ನೀವು ಕೇಳೇ ಇರ್ತೀಯ ಕೇಳೇ ಇರ್ತೀರ ಸಾಕಷ್ಟು ಜನಗಳಿಗೆ ಗೊತ್ತೇ ಇರುತ್ತೆ ಈ ದೇವಸ್ಥಾನ ತುಂಬಾನೇ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬಾ ದೊಡ್ಡದು ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿನ ಪೂಜೆ ಪುನಸ್ಕಾರ ಎಲ್ಲ ತುಂಬ ತುಂಬಾ ಚೆನ್ನಾಗಿ ಎಲ್ಲ ಮಾಡ್ತಾರೆ ತುಂಬಾ ಪವರ್ಫುಲ್ ದೇವತೆ ಅಂತಾನೆ ಹೇಳ್ಬೋದು ಈಗ ನಾವು ಕೂಡ ಹೊರಟಿದ್ದೀವಿ ನಾವು ಆ ಸೀರೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಆರತಿ ಮಾಡಿ ಕೋಳಿ ಕೊಯ್ಕೊಂಡ್ಬರ್ತೀವಿ ಅಂತ ಹೇಳಿಬಿಟ್ಟು ಆರಕೆ ಕಟ್ಕೊಂಡಿದ್ದು ನಮ್ಮತ್ತೆ ಸೊ ಅದರಿಂದ ಅದು ಕೂಡ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮುಗಿಸೋಣ ಅದನ್ನು ಮತ್ತೆ ಇಟ್ಕೊಂಡು ಯಾಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮುಗಿಸಿದ್ವಿ ಈಗ ಬಸ್ಸಲ್ಲಿ ಹೋಗ್ತಾ ಇದೀವಿ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು ಮಳೆ ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ಅಂದರೆ ನಾವು ಅರ್ಧ ದಾರಿಕೆ ನಡ್ ಕರ್ಕೊಂಡ್ ಬಂದ್ವಿ ಬಸ್ ಸ್ಟ್ಯಾಂಡಿಂದ ಪಾಪುನ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಕರ್ಕೊಂಡು ಹೋದ್ರು ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಾ ಮಳೆ ಸ್ಟಾರ್ಟ್ ಆಗ್ಬಿಡ್ತೀವಿ ಯಪ್ಪ ಅಲ್ಲೇ ಒಂದ್ ಅಂಗಡಿ ಇತ್ತು ಸೊ ಅಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಈಗ ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆಯಿತಾ ಆಟೋ ಬಂತು ಅಲ್ಲಿ ಟೈಮ್ ಸರಿಯಾಗಿ ಸೊ ಆಟೋ ಹತ್ಕೊಂಡು ಬಂದ್ವಿ ನಾವು ಕೂಡ ದೇವಸ್ಥಾನದ ಹತ್ರ ಸೊ ಇದು ಎಂಟ್ರೆನ್ಸ್ ದೇವಸ್ಥಾನದ ಎಂಟ್ರೆನ್ಸ್ ಇದು ಸೊ ತುಂಬಾ ದೊಡ್ಡ ದೇವಸ್ಥಾನ ದೊಡ್ಡದಂದರೆ ತುಂಬ ದೊಡ್ಡದಲ್ಲ ತೀರ ಚಿಕ್ಕದಲ್ಲ ಆ ಥರ ಇದೆ ಸೊ ಮೀಡಿಯಮ್ ಆಗಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ ಸೊ ನಾವು ಇವಾಗ ನಮ್ಮವರು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಆಲ್ರೆಡಿ ಅರ್ಧ ದಾರಿಗೆ ಬಂದಿದ್ದರು ಮತ್ತೆ ಕರ್ಕೊಂಡು ಮಳೆ ನಿಲ್ತಲ್ಲ ಅದರಿಂದ ಕರ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೇನು ನಾವೇ ಬಂದ್ವಲ್ಲ ಅದರಿಂದ ಅವ್ರು ಕೂಡ ವಾಪಸ್ ಬಂದರು ಪಾಪುನ ನಾವು ಅಮ್ಮ ಬಂದಿದ್ರು ಅಲ್ಲಿಂದ ಊರಿಂದ ಇಲ್ಲಿಗೆ ಹತ್ರಕ್ಕೆ ಸೊ ಹತ್ರ ಅಲ್ವಾ ಮಧುಗಿರಿಗೆ ಹಾಗೆ ಇಲ್ಲಿಗೆ ಬಂದಿದ್ದರು ಅಲ್ಲಿ ಊರಿಗೆ ಬಂದು ಮತ್ತೆ ಇಲ್ಲಿಗೆ ಬರೋದು ಸುತ್ತಾಕೊಂಡು ಬಂದಂಗೆ ಆಗುತ್ತೆ ಹೀಗೆ ಡೈರೆಕ್ಟ್ ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದರು ಸೊ ನೋಡ್ತಾ ಇರ್ಬೋದು ಇದೇ ದೇವಸ್ಥಾನ ಶ್ರೀ ದಂಡಿನ ಮಾರಮ್ಮನವರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಕ್ರೌಡ್ ಕೂಡ ಅಷ್ಟೇ ತುಂಬಾ ಜನ ಪ್ರವತ್ತು ಶುಕ್ರವಾರ ಆಗಿರೋದ್ರಿಂದ ಜನ ಇನ್ನೂ ಜಾಸ್ತಿಯೇ ಇರ್ತಾರೆ ಅಂತಲೇ ಹೇಳ್ಬೋದು ನಾರ್ಮಲ್ ಟೈಮಲ್ಲೇ ಜನ ಜಾಸ್ತಿ ಇರ್ತಾರೆ ಶುಕ್ರವಾರ ಟೈಮು ಮಂಗಳವಾರ ಟೈಮು ಇನ್ನೂ ಜಾಸ್ತಿ ಜನ ಇರ್ತಾರೆ ನನ್ನ ಹಸ್ಬೆಂಡ್ ಕೂಡ ಅಲ್ಲಿ ನಿಂತಿದ್ದಾರೆ ಪಾಪುನ ನನ್ನ ಅವಮ್ಮ ಎತ್ಕೊಂಡು ಅಲ್ಲಿ ಕೂತ್ಕೊಂಡಿದ್ರು ನೋಡ್ತಾ ಇರ್ಬೋದು ಮಳೆ ಇನ್ನೂ ಬರ್ತಾನೆ ಇದೆ ಒಂದೊಂದೇ ಒಂದೊಂದೇ ಅನಿ ಉದ್ದಿರ್ತಾನೆ ಇದು ಅದರಿಂದ ಒಂದು ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ವಿ ನಿಂತುಬಿಟ್ಟು ಸ್ವಲ್ಪ ಕಡಿಮೆ ಆದಮೇಲೆ ನಾವು ಕೂಡ ಅಲ್ಲಿಗೆ ಹೋದ್ವಿ ನನ್ನ ಮಗ ನೋಡಿ ಯಾವ ಥರ ನೋಡ್ತಾ ಇದ್ದೇನೆ ಹೇಳ್ಬಿಟ್ಟು ನಾವು ಅಮ್ಮ ಅಲ್ಲಿ ಎಲ್ಲ ಟವಲ್ ಎಲ್ಲ ಹೊದ್ಕೊಂಡಿದೆ ಮಳೆ ಬರ್ತಿದೆಯಲ್ಲ ಅದರಿಂದ ಅದರೊಳಗಾಸಿ ನಾನು ವೀಡಿಯೋ ಮಾಡ್ತಾಯಿದ್ದರೆ ಅದನ್ನೇ ನೋಡ್ತಾ ಇದ್ದೇನೆ ಈಗ ಅವರೆಲ್ಲರೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಂದು ತಟ್ಟೆಗೆಲ್ಲ ಪೂಜೆಗೆಲ್ಲ ಕೊಡೋಕು ಹಾಗೆ ಮಡ್ಲಕ್ಕಿ ಸೀರೆ ಅಂತೆ ಇದನ್ನೆಲ್ಲ ನೀಟಾಗೆಲ್ಲ ಆರತಿ ಮಾಡೋದಕ್ಕೆ ಆರತಿಗೆ ಅಂತ ಹೇಳ್ಬಿಟ್ಟು ಹೂವೆಲ್ಲ ಕುಚ್ಕೊಬೇಕಿತ್ತಲ್ಲ ಅವನು ಕೂಡ ಎಲ್ಲ ಕುಚ್ಚಿಟ್ಟಿರಲಿಲ್ಲ ಈಗೆಲ್ಲ ಕುತ್ಕೊಂಡು ಹೂವೆಲ್ಲ ಕುಚ್ಕೊತಾ ಇದ್ದೀವಿ ನಾನು ಕೂಡ ಈಗ ಪಾಪನ್ನ ಎತ್ಕೊಂಡೆ ಕನಗುಳ ಹೂವು ಅಷ್ಟೇ ತುಂಬಾನೇ ಫ್ರೆಶ್ ಆಗಿ ಬೆಳಗ್ಗೆ ಕಿತ್ಕೊಂಡ್ ಬಂದಿರವಲ್ಲ ಅದರಿಂದ ತುಂಬಾನೇ ಫ್ರೆಶ್ ಆಗಿ ಚೆನ್ನಾಗಿದ್ವು ಎರಡ್ ಕಲರ್ ಏನೋ ಇದ್ವು ಪಿಂಕ್ ಒಂದು ರೆಡ್ ಕಲರ್ ಒಂದು ಸೀರೆ ಕೂಡ ಅಷ್ಟೇ ಚೆನ್ನಾಗಿದೆ ಇಲ್ಲೇ ಬಂದ ಮೇಲೆ ಆ ಸೀರೆ ತಗೊಂಡಿದ್ದು ನಮ್ಮ ನನ್ನ ಹಸ್ಬೆಂಡು ಮತ್ತೆ ನಮ್ಮ ಅಮ್ಮ ಇಬ್ಬರು ಹೋಗ್ಬಿಟ್ಟು ಮುಂಚೆನೆ ನಾವು ಬರೋ ಅಷ್ಟರಲ್ಲಿ ಬಸ್ಸಲ್ಲಿ ಸೊ ಅವರು ಬೇಗ ಬಂದಿದ್ರಲ್ಲ ಅದರಿಂದ ಅವರೇ ಹೋಗ್ಬಿಟ್ಟು ಸೀರೆ ತಗೊಂಡ್ಬಂದಿದ್ರು ಕಲರ್ ಕೂಡ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದೆ ಸೀರೆ ಮತ್ತೆ ಬಳೆ ನಾವು ಯಾವುದೇ ದೇವ್ರಿಗೆ ಸೀರೆ ಏನಾದರೂ ಕೊಡಬೇಕು ಅಂತಂದ್ರೆ ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ ಸೀರೆನ ಕೊಡಬೇಕು ಸೀರೆ ಮತ್ತೆ ಬಳೆ ಎಲ್ಲಾನು ಅಷ್ಟೇ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಅದರಿಂದ ನಾವು ಕೂಡ ಅದೇ ಕಲರೇ ತಗೊಂಡ್ಬಂದಿದ್ವಿ ಬಂದಿದ್ವಿ ಸೀರೆ ಕೂಡ ತುಂಬಾನೇ ಚೆನ್ನಾಗಿತ್ತು ನಂಗೆ ಕೂಡ ತುಂಬಾನೇ ಇಷ್ಟ ಆಯ್ತು ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೇನು ಈ ಡ್ರೆಸ್ಸಲ್ಲಿ ತುಂಬ ಸಣ್ಣ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ನಿಮಗೆ ಹೇಗೆ ಅನ್ನಿಸ್ತು ದಪ್ಪ ಕಾಣಿಸ್ತಾ ಇದ್ದೀನಿ ಸಣ್ಣ ಅನ್ನಿಸ್ತಾ ಏನೋ ಚೆನ್ನಾಗಿ ಚೆನ್ನಾಗೈತ ಚೆನ್ನಾಗಿಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ದೇವಸ್ಥಾನದ ಬಗ್ಗೆ ಕೂಡ ಈ ದೇವಸ್ಥಾನ ಹೇಗೆ ಅನ್ನಿಸ್ತು ಸೊ ನಿಮಗೂ ಕೂಡ ಇಷ್ಟ ಆಯಿತಾ ಏನು ಅಂತ ಅದು ಕೂಡ ಕಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಇನ್ನೇನು ಆಲ್ಮೋಸ್ಟ್ ಮುಗೀತಾ ಬಂತು ಎಲ್ಲ ಸೊ ಈಗ ನಾವು ಕೂಡ ಎಲ್ಲ ಕೂತ್ಕೊಂಡಿದ್ವಲ್ಲ ಎಲ್ಲ ಫೋನ್ ನೋಡಿಕೊಂಡು ಪಾಪನ ನೋಡಿಕೊಂಡು ಸ್ವಲ್ಪ ಹಾಗೆ ಕೂತಿದ್ವಿ ಇನ್ನೇನು ಫೈನಲಿ ಎಲ್ಲ ಆರತಿ ಎಲ್ಲ ರೆಡಿ ಮಾಡಿದ್ದೆಲ್ಲ ಆಯಿತು ಆರತಿಗೆ ಏನಿದ್ರು ಹೂವೆಲ್ಲ ಜಾಸ್ತಿ ಕುಚ್ಚಿಬಿಟ್ಟು ಎಲ್ಲ ಈ ರೀತಿ ಎಲ್ಲ ರೆಡಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರತಿಗೆ ಮಳೆ ಕೂಡ ಎಲ್ಲ ಕಡಿಮೆ ಆಯಿತು ಮಳೆ ಕೂಡ ನಿಂತೋಯಿತು ಆದರೂ ಬುರ್ಜೆ ಎಲ್ಲ ಮಳೆ ಬಂದು ನಿಂತೋಗಿದೆ ಎಲ್ಲ ಜೋರಾಗಿ ಅದರಿಂದ ಬುರ್ಜೆ ಎಲ್ಲ ತ್ಯಾವ ಆಗಿಬಿಟ್ಟಿದೆ ಸೊ ಈಗ ಎಲ್ಲ ಆರತಿ ಎಲ್ಲ ಮಾಡ್ತಾಯಿದ್ದೀವಿ ಆರತಿ ಬೆಳಗ್ತಾ ಇದ್ದೀನಿ ನಾನು ಕೂಡ ದೇವ್ರಿಗೆ ಫಸ್ಟ್ ಆರತಿ ಬೆಳೆಗೆ ಆಮೇಲಿಂದ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕಿದ್ದಾದಮೇಲೆ ನಾವು ಒಳಗಡೆ ಹೋಗಬೇಕು ಒಳಗಡೆ ಹೋಗಿ ದೇವ್ರಿಗೆ ಸೀರೆ ಮಡ್ಲಕ್ಕಿ ಎಲ್ಲ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸಿ ಹಾಗೆ ಆರತಿ ಮಾಡಿದ್ವಲ್ಲ ಅದನ್ನು ಕೂಡ ಒಳಗಡೆಯೂ ಕೂಡ ಬೆಳ್ಕೊಬೋದು ಪೂಜೆ ಮಾಡ್ತಾ ಇರ್ತಾರಲ್ಲ ಅವಾಗ ಅವರೇ ಹೇಳ್ತಾರೆ ಸೊ ಆರತಿ ಎಲ್ಲ ಬೆಳ್ಕೊಡಿ ಅಂತೇಳ್ಬಿಟ್ಟು ಆರತಿ ಮಾಡೋ ಟೈಮಲ್ಲಿ ನಾವು ಕೂಡ ಬೆಳ್ಕೊಂಬಿಟ್ಟು ಒಳಗಡೆನೂ ಕೂಡ ಹೊರಗಡೆ ಬಂದು ಕೋಳಿನೋ ಅಥವಾ ಮೇಕೆನೋ ಅಂದರೆ ನಾವು ಆ ಟೈಮಲ್ಲಿ ಏನು ಅರ್ಕೆ ಮಾಡ್ಕೊಂಡಿರ್ತೀವಿ ಏನು ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ತಗೊಂಬಂದು ಅದನ್ನು ನಾವು ದೇವ್ರಿಗೆ ಅರ್ಪಿಸ್ಬೇಕು ಸೊ ನಾವು ಕೋಳಿ ಅಷ್ಟೇ ಅಲ್ವಾ ಅರಕೆ ಮಾಡ್ಕೊಂಡಿದ್ದು ಆ ಕೋಳಿ ಎಲ್ಲ ಕೊಯ್ಕೊಂಡು ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಕೂಡ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಾಯಿತು ಆ ಮಾರಮ್ಮ ತಾಯಿ ಆಗಿರೋದ್ರಿಂದ ಮಾರಮ್ಮಗೆ ಬೇವಿನ ಸೊಪ್ಪು ಶ್ರೇಷ್ಠ ಸೊ ಬೇವಿನ ಸೊಪ್ಪು ಕೂಡ ಆರತಿಗೆಲ್ಲ ಸಿಕ್ಸಿದ್ದೀವಿ ಬೇವಿನ ಸೊಪ್ಪು ಹಾಗೆ ಬೆಳೆದೆಲೆ ಇದನ್ನೆಲ್ಲ ಆರತಿಗೆಲ್ಲ ಕುಚ್ಚಿಬಿಟ್ಟು ದೇವರಿಗೆ ಅದರೊಳಗಡೆ ಒಂದು ದೀಪ ಹಚ್ಚಿಬಿಟ್ಟು ದೇವರಿಗೆಲ್ಲ ಆರತಿ ಮಾಡಿಕೊಂಡು ಪ್ರದಕ್ಷಿಣೆ ಕೂಡ ಹಾಕ್ಕೊಂಡು ಸೊ ನಮಗೆ ಏನ ಏನೇನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ದೇವ ಮನಸಲ್ಲೇನೇ ಪ್ರಾರ್ಥನೆ ಮಾಡಿಕೊಂಡು ದೇವ್ರ ಹತ್ರ ಸೊ ನಾವು ಕೂಡ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹೊರಗಡೆ ಎಲ್ಲ ಬೆಳ್ಕೊಂಡಿದ್ದೆಲ್ಲ ಆಯ್ತಲ್ಲ ಆರ್ತಿನ ಈಗ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ನಿಂತಿದ್ದೀವಿ ಕ್ಯೂ ಅಲ್ಲಿ ತುಂಬಾ ಜನ ಇದ್ರಲ್ಲ ಅದರಿಂದ ಈಗ ಕ್ಯೂ ಸಿಸ್ಟಮ್ ಇದೆ ಹಾಗೆ ಟೋಕನ್ ಕೂಡ ತಗೊಂತಾರೆ ಇವತ್ತೇನು ಟೋಕನ್ ಏನು ಇರಲಿಲ್ಲ ಹಾಗೆ ನೀವು ಹೋದ್ವಿ ದೇವಸ್ಥಾನದೊಳಗಡೆ ದೇವಸ್ಥಾನದೊಳಗಡೆ ಯಾವುದೇ ವೀಡಿಯೋ ಫೋಟೋ ಎಲ್ಲ ಏನು ಮಾಡು ಹಾಗಿರಲಿಲ್ಲ ಫೋನ್ ಅಲ್ಲೂ ಇರಲಿಲ್ಲ ಆ ದೇವ ದೇವಿದು ಫೋಟೋ ಕೂಡ ತೊಗೊಳ್ಳೋ ಥರ ಇರಲಿಲ್ಲ ಸೊ ಅದರಿಂದ ಒಳಗಡೆ ಯಾವುದೇ ವೀಡಿಯೋನ ಮಾಡಲಿ ಇಲ್ಲ ನಾನು ಸೊ ಹೊರಗಡೆ ಅಷ್ಟೇ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಎಷ್ಟಾದರೆ ಎಷ್ಟು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಒಳಗಡೆ ವೀಡಿಯೋನ ಮಾಡಿಲ್ಲ ಏನೂ ಇಲ್ಲೇನು ಮಳೆ ಬಂದರೂ ಕೂಡ ಏನು ತೊಂದರೆ ಏನಿಲ್ಲ ತುಂಬಾನೇ ದೊಡ್ಡದಾಗಿ ವಿಶಾಲವಾಗಿ ಕಟ್ಟಿದ್ದಾರೆ ಜನಗಳು ಏನಾದ್ರು ತುಂಬಾ ಜನ ಬಂದ್ರು ಮಳೆ ಬಂದ್ರು ಬಿಸಿಲು ಇದ್ರು ಕೂಡ ಅಲ್ಲಿ ಹೋಗ್ಬಿಟ್ಟು ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿನ ಪಡ್ಕೊಬಹುದು ಅಲ್ಲೇ ಮಲ್ಕೊಳ್ಳಬಹುದು ಇನ್ನೇನು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಆದ್ಮೇಲೆ ಇದೊಂದು ಕೆಲಸನ ಮುಗಿಸ್ಕೊಳ್ಬೇಕು ಇವಾಗ ಫೈನಲಿ ಇನ್ನೇನು ಪೂಜೆ ಎಲ್ಲ ಮುಗೀತು ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಸೊ ಎಲ್ಲ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಸೊ ಈಗ ಮನೆಗೆ ಹೋಗಬೇಕು ಸೊ ಮೋಡ ಕೂಡ ಆಗಿದೆ ಮಳೆ ಬರೋ ಥರ ಇದೆ ಸೊ ನೋಡಬೇಕು ಬಸ್ಸಲ್ಲಲ್ವ ಅಲ್ವಾ ಹೋಗೋದು ಸೊ ಪರವಾಗಿಲ್ಲ ಹೋಗ್ಬೋದು ಬೇಗನೆ ಸೊ ಮನೆಗೆ ಹೋಗಿ ಬ್ಲಾಗ್ನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಈಗ ತಾನೇ ಬಂದ್ವಿ ಮನೆಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗೋಗಿದೆ ಆಲ್ರೆಡಿ ಟೈಮ್ ನಾಲ್ಕೂವರೆನೇನು ಆಗಿದೆ ಈ ಮಳೆಯಲ್ಲಿ ಎಪ್ಪ ಪಾಪು ಜೊತೆ ತುಂಬಾ ಪಜೀತಿ ಆಗೋಯ್ತು ಇವತ್ತಂತೂ ಪೂಜೆಗೇನು ತೊಂದರೆ ಆಗಿಲ್ಲ ಪೂಜೆ ಎಲ್ಲ ಚೆನ್ನಾಗಾಯ್ತು ಎಗರ್ತಾವ ನಮ್ಮ ಎಗರ್ತೀಯ ಬಂಗಾರಿ ಗಳ್ಳ ಮಳೆ ಬತ್ತಾಯ್ತಾ ಮಳೆ ಬತ್ತಾಯ್ತಿ ಎಗರ್ತಾಯ್ತಿದು ಬಂಗಾರಿ ಮಳೆ ಬರ್ತಿತ್ತಲ್ಲ ಅದರಿಂದ ಪಾಪಿಗೆ ಟೋಪಿ ಮತ್ತು ಕಾಲ್ಗೆಲ್ಲ ಎಲ್ಲ ಹಾಕ್ಬಿಟ್ಟು ಕೂತ್ಕೊಂಡಿದ್ವಿ ಅವನೇ ಸುಮ್ಮನೆ ಹಿಂಗೆ ಇಡ್ಕೊಂಡ್ರೆ ಸಾಕು ಅವನೇ ಮುಂದೆ ಹಿಂದೆ ಆಡ್ತಾ ಇರ್ತಾನೆ ಹೀಗೆಲ್ಲ ಆ ಚಿಕನ್ ಇತ್ತಲ್ಲ ಸೊ ಅದರಿಂದ ಈಗ ಬಿರಿಯಾನಿ ಹಾಗೆ ಸ್ವಲ್ಪ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಆ ಕೋಳಿ ಜೊತೆಗೆ ಇನ್ನೊಂದು ಎರಡು ಕೆ ಜಿ ತಗೊಂಬಂದಿದ್ವಿ ನಮ್ಮಪ್ಪ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಬರ್ತಾ ಇದ್ದಾರೆ ಅದರಿಂದ ಇವಾಗ ಅವರು ಬರ್ತಾ ಇದ್ದಾರೆ ಅದರಿಂದ ಇನ್ನೊಂದು ಸ್ವಲ್ಪ ಚಿಕನ್ ಎಲ್ಲ ತಗೊಂಬಂದು ಫೈನಲಿ ಬಿರಿಯಾನಿ ಹಾಗೆ ಫ್ರೈ ಕೂಡ ರೆಡಿ ಆಯಿತು ನಾನು ರೆಸಿಪಿನೇನು ಇವತ್ತೇನು ಶೇರ್ ಮಾಡಿಲ್ಲ ಸೊ ಯಾವ ರೀತಿ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ಈಗ ಕರೆಂಟ್ ಒಂದಿರಲಿಲ್ಲ ಇರಲಿಲ್ಲ ಅಷ್ಟೇ ಈಗಲೂ ಅಷ್ಟೇ ಕರೆಂಟ್ ಒಂದು ಪ್ರಾಬ್ಲಮ್ ಮಳೆ ಬಂದರೆ ಸಾಕು ಕರೆಂಟೇ ಇರಲ್ಲ ಸರಿಯಾಗಿ ಇದರಿಂದ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಈಗ ನಾನು ಕೂಡ ಊಟ ಮಾಡಬೇಕು ಆ ಪಾಪು ಕೂಡ ಮಲ್ಕೊಂಡ ಈಗ ತಾನೆ ಅವನು ಕೂಡ ಮಲಗಿಸ್ಬಿಟ್ಟು ಈಗ ಊಟ ಮಾಡಬೇಕು ನಾನು ಕೂಡ ನಮ್ಮ ಅಪ್ಪ ನಾವು ಅತ್ತೆ ನಮ್ಮಮ್ಮ ಅವರೆಲ್ಲರೂ ಕೂತ್ಕೊಂಡು ಒಂದು ಸಾರಿ ಊಟ ಮಾಡಿದ್ರು ನಮ್ಮ ಆಂಟಿ ಎಲ್ಲರೂ ಕೂತ್ಕೊಂಡು ಅವ್ರು ಒಂದ್ಸಾರಿ ಊಟ ಮಾಡಿದ್ರು ನಾವೆಲ್ಲ ಒಂದ್ಸಾರಿ ಊಟ ಎಲ್ಲ ಮಾಡಿದ್ವಿ ಸೊ ಇವತ್ತಿನ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬ ದಿನಗಳ ಆದಮೇಲೆ ಆ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಟ್ರಾವೆಲ್ ಕೂಡ ಮಾಡಿದ್ದು ಅದು ಪಾಪು ಜೊತೆಯಲ್ಲಿ ತುಂಬನೇ ಖುಷಿಯಾಯಿತು ನನಗೂ ಕೂಡ ಇವತ್ತಿನ ವ್ಲಾಗ್ ಇದಾಗಿತ್ತು ಡೇ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಸಿಕ್ತೀನಿ ನಿಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್